ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ನದಿ ಎಷ್ಟೋ ಜನರ ಹೊಟ್ಟೆಪಾಡಿನ ಮೂಲ ಎನ್ನುವುದು ನಿಮಗೆಲ್ಲ ಗೊತ್ತೇ ಇದೆ. ಬೆಸ್ತರು ಸಹ ನದಿಯಿಂದಲೇ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನಾವು ಬೆಸ್ತರ ಬಗ್ಗೆ ಆಗಲಿ ಬೇರೆ ಯಾವುದೋ ವಿಷಯದ ಬಗ್ಗೆ ಆಗಲಿ ಹೇಳುತ್ತಿಲ್ಲ, ಬದಲಿಗೆ ಒಂದು ನಿರ್ದಿಷ್ಟವಾದ ನದಿಯ ಬಗ್ಗೆ ಹೇಳುತ್ತಿದ್ದೇವೆ. ಹೌದು, ಆ ನದಿಯೇ ಸ್ವರ್ಣರೇಖಾ ನದಿ. ಒಂದು ಕಡೆ ನಮ್ಮ ದೇಶದಲ್ಲಿ ಚಿನ್ನದ ಬೆಲೆ ಆಕಾಶಕ್ಕೆ ಮುಟ್ಟಿರುವಾಗ ಇನ್ನೊಂದು ಕಡೆ ಕೇವಲ ಚಿನ್ನ ಅಕ್ಕಿಯ ಬೆಲೆಗೆ ಸಿಗುತ್ತಿದೆ. ಅದು ಹೇಗೆ ಅಂದರೆ ಇಲ್ಲಿನ ಸ್ವರ್ಣರೇಖಾ ನದಿಯಲ್ಲಿ ಚಿನ್ನ ಹರಿಯುತ್ತದೆ. ಇನ್ನು ಇಲ್ಲಿಯ ಜನರು ಅನಕ್ಷರಸ್ಥರು, ಹೀಗಾಗಿ ಇವರು ಬೇರೆ ಯಾವ ಕೆಲಸನೂ ಮಾಡದೆ ಈ ನದಿಯಲ್ಲಿ ಹರಿತಾ ಇರುವ ಚಿನ್ನನ ಸಂಗ್ರಹಿಸೋದೆ ಇವರೆಲ್ಲರ ಕೆಲಸ. ಒರಿಸ್ಸಾ, ಪಶ್ಚಿಮ ಬಂಗಾಳದಿಂದ ಹರಿದು ಬರುವಂತಹ ನದಿ. ಜಾರ್ಖಂಡ್ ರಾಜ್ಯದಲ್ಲಿ ಮಾತ್ರ ಬಂಗಾರ ಹೆಚ್ಚಾಗಿ ಸಿಗುತ್ತೆ. ಇನ್ನು ಇಲ್ಲಿಯ ಜನಗಳಿಗೆ ದಿನನಿತ್ಯ ಆ ನದಿಯಲ್ಲಿ ಬಂಗಾರದ ಕಣಗಳನ್ನ ಹುಡುಕೋದೇ ಒಂದು ಕೆಲಸ. ಈ ನದಿಯಲ್ಲಿ ಹರಿತಾ ಇರತಕ್ಕಂತ ಚಿನ್ನದ ಕಣಗಳನ್ನ ಮಾರಿ ಕೋಟ್ಯಾಧಿಪತಿಗಳಾದವರು ಸಹ ಇದ್ದಾರೆ. ಆದರೆ ಅನಕ್ಷರಸ್ಥರಿಗೆ ಮಾತ್ರ ಒಂದು ಬಂಗಾರದ ಕಣಕ್ಕೆ ಕೇವಲ 60-100 ರೂಪಾಯಿಗಳು ಮಾತ್ರ ಸಿಗ್ತಾ ಇದೆ. ಇಲ್ಲಿ ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರೂ ಸಹ ದಿನವಿಡೀ ಇದೇ ಕೆಲಸದಲ್ಲಿ ತೊಡಗಿರ್ತಾರೆ. ಒಂದು ಕುಟುಂಬಕ್ಕೆ ಒಂದು ದಿನಕ್ಕೆ ಕೇವಲ 1 ಅಥವಾ 2 ಬಂಗಾರದ ಕಣಗಳು ಮಾತ್ರ ಸಿಗ್ತವೆ. ಇನ್ನು ತಿಂಗಳಿಗೆ 50-60 ಬಂಗಾರದ ಕಣಗಳು ಮಾತ್ರ ಸಿಗ್ತವೆ. ಇದರಿಂದಾಗಿ ಇವರಿಗೆ ಬರುವ ಸ್ವಲ್ಪ ಹಣದಲ್ಲೇ ಇವರು ಜೀವನನ ಸಾಗಿಸ್ತಾ ಇದ್ದಾರೆ. ಆದರೆ ಇವರಿಗೆ ಮೋಸ ಮಾಡಿದ ಸೇಟುಗಳು ಮಾತ್ರ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವರಿಗೆ ಅಕ್ಷರ ಜ್ಞಾನ ಇಲ್ಲ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ನ್ಯಾಯ ದೊರಕಬೇಕೆನ್ನುವುದೇ ನಮ್ಮ ಆಶಯ. ಇನ್ನು ಇವರಿಗೆಲ್ಲ ಒಳ್ಳೆ ಲಾಭ ಸಿಗಲಿ ಎಂದು ಮನಸ್ಸಿನಲ್ಲಿ ಕೋರಿಕೊಳ್ಳುತ್ತಿದ್ದೇವೆ. ಇನ್ನು ಈ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.